ಹಿಂಗೆ ಹಾಕ್ತಾರೆ ಎಡಿಟ್ ಮಾಡ್ಬೇಕು ಎಡಿಟ್ ಮಾಡ್ಬೇಕು ಸರ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಬರಲ್ಲ ಅನ್ಸುತ್ತೆ ಬರಲ್ಲ ಅನ್ಸುತ್ತೆ ಈ ಪಲ್ಲಕ್ಕಿಯನ್ನು ಗುರುವಾರ ಗುರುವಾರ ಬೆಳಗ್ಗೆ ಸಂಜೆ ಭಕ್ತಾದಿಗಳೆಲ್ಲ ಕಾಶಿ ವಿಶ್ವನಾಥ ಬಡಾವಣೆಯಲ್ಲಿರುವ ಬೀದಿ ಬೀದಿನಲ್ಲೂ ಪ್ರದಕ್ಷಿಣೆ ಮಾಡ್ತಾರೆ ಇದೇನು ರಶೀದ್ ಇದು ಅನ್ನದಾನಕ್ಕೆ ಪ್ರಸಾದಕ್ಕೆ ಅರ್ಚನೆ ಇದು ಸತ್ಯನಾರಾಯಣ ಪೂಜಾ ಪ್ಲಸ್ ಅಭಿಷೇಕ ಅಭಿಷೇಕಕ್ಕೆ ಎಷ್ಟು ರೂಪಾಯಿ ಇರುತ್ತೆ ಎಷ್ಟು ದಾನಿಗಳು ಎಷ್ಟು ಕೊಟ್ಟರು ಸರಿ 150 ರೂಪಾಯಿ ಅಭಿಷೇಕ ದಾನಿಗಳಿಗೆ 50 ರೂಪಾಯಿ ಅನ್ನದಾನಕ್ಕೆ ಅಂತ 100 ರೂಪಾಯಿ ಮೇಲೆ ಎಷ್ಟು ಕೊಡ್ತಾರೆ Thank you.
ಬಡಾವಣೆ ನಿವಾಸಿಗಳೆಲ್ಲ ಸೇರಿ ಗಣೇಶೋತ್ಸವ ಅಂತ ಮಾಡ್ತಾ ಇದ್ವಿ. ಆ ಒಂದು ಗಣೇಶೋತ್ಸವದಲ್ಲಿ ಮಾಡಬೇಕಾದ್ರೆ ನಮ್ಮ ಈ ಬಡಾವಣೆಯ ಮಾಲೀಕರಾದ ಶ್ರೀ ನಾರಾಯಣಪ್ಪ ಅವರ ಹತ್ರ ಹೋಗ್ಬಿಟ್ಟು ಇಲ್ಲಿನ ದೇವಸ್ಥಾನ ಬೇಕು ಈ ಬಡಾವಣೆಗೆ, ನಮಗೆ ಒಂದು ನಿವೇಶನ ಕೊಡಬೇಕು ನೀವು ಅಂತ ಕೇಳಿದಾಗ ಉದಾರವಾಗಿ ಧಾರಾಳ ಮನಸ್ಸಿನಿಂದ ಒಂದು ನಿವೇಶನ ನಮಗೆ ದಾನವಾಗಿ ಕೊಟ್ಟರು. ಯಾವಾಗ ಈ ಗಣೇಶೋತ್ಸವ ಮಾಡ್ತಾ ಮಾಡ್ತಾ ಅದರಲ್ಲಿ ಸ್ವಲ್ಪ ನಮಗೆ ಈ ಆರ್ಥಿಕವಾಗಿ ಸ್ವಲ್ಪ ಸದೃಢಾದಾಗ ಅವ್ರು ನಿವೇಶನ ಕೊಟ್ಟ ನಂತರ ಹಲವಾರು ದಾನಿಗಳಿಂದ ಮತ್ತು ಬಡಾವಣೆಯ ನಿವಾಸಿಗಳ ದಾನದಿಂದ ಈ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ದೇವಸ್ಥಾನ ನಿರ್ಮಾಣ ಆಗಿದ ನಂತರ ಇಲ್ಲಿ ಸುಮಾರು ಭಕ್ತಾದಿಗಳಿಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಅರ್ಕೆ ಮಾಡ್ಕೊಂಡವ್ರು ಕೆಲವರೆಲ್ಲ ಭಾಳ ಒಳ್ಳೆಯದಾಗಿದೆ ಅಂತಂದ್ಬಿಟ್ಟು ತುಂಬ ಪ್ರಸಿದ್ಧಿಯಾಗಿ ಇದು ನಡೀತಾ ಇದೆ. ಓಕೆ, ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್? 2014 ವರ್ಷದಿಂದ. ಏನೆಲ್ಲ ಇದೆ? ರುದ್ರಾಭಿಷೇಕ ಆಗಿದೆ, ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಾರಂಭ ಆಗುತ್ತೆ, ಮಧ್ಯಾಹ್ನ ಅನ್ನಸಂತರ್ಪಣೆ ಇದೆ, ಈಗಾಗಲೇ ಬೆಳಗಿನಿಂದ ಪ್ರಸಾದ ವಿನಿಯೋಗ ನಡೀತಾ ಇದೆ, ಆಮೇಲೆ ವಿಷ್ಣು ಸಹಸ್ರನಾಮ ಆ ಒಂದು ಕಾರ್ಯಕ್ರಮನೂ ಇದೆ, ಆಮೇಲೆ ಪ್ರವಚನ ಇದೆ, ಸಾಯಿಬಾಬಾ ಬಗ್ಗೆ ಪ್ರವಚನನೂ ಇದೆ. ಇಷ್ಟು ಮತ್ತು ಇಷ್ಟು ಅನ್ನಸಂತರ್ಪಣೆ ನಂತರ ಈ ಎಲ್ಲ ಕಾರ್ಯಕ್ರಮಗಳ ನಂತರ ಸಂಜೆ ಬಾಬಾ ಅದು ಪಲ್ಲಕ್ಕಿ ಬಡಾವಣೆಯ ಎಲ್ಲ ಬೀದಿಗಳಲ್ಲೂ ಒಂದು ಪಲ್ಲಕ್ಕಿನ ವ್ಯವಸ್ಥೆ ಮಾಡ್ತೀವಿ. ಪಲ್ಲಕ್ಕಿನೂ ಮೊದಲನೇದಾಗಿ ಎಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು. ನಾವು 14 ವರ್ಷದಿಂದ ಇಲ್ಲಿ ಗುರುಪೌರ್ಣಮಿಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಮ್ಮ ಈ ಒಂದು ಮಂದಿರ ನೆಲೆಸೋದಕ್ಕೆ ಮುಖ್ಯವಾದ ಕಾರಣ ಸಿರ್ಪು ನಾರಾಯಣಪ್ಪರವರು. ಅವರು ನಿವೇಶನದ ದಾನಿಗಳು, ಹಾಗೆ ಅವ್ರ ಮಗನಾದ ಸಿರ್ಪು ಶ್ರೀನಿವಾಸ್ ಅವರು ಇಲ್ಲಿ ಬಾಬಾನ ನೆಲೆಸ್ಕೊಡ್ಬೇಕು ಅಂತ ಇಲ್ಲಿ ಬಡಾವಣೆಯ ಕಾಶಿ ವಿಶ್ವನಾಥ ಬಡಾವಣೆಯ ಎಲ್ಲ ನಿವಾಸಿಗಳ ಜೊತೆ ಒಟ್ಟುಗೂಡಿ ಮಾತಾಡಿ ಹಾಗೆಯೇ ಇನ್ನೂ 10 ಹಲವಾರು ದಾನಿಗಳು ಇದ್ದಾರೆ ಇದಕ್ಕೆ. ಸೊ ಈ ಒಂದು ಅವರ ಒಂದು ಸಹಾಯದೊಂದಿಗೆ ಇಲ್ಲಿ ಒಂದು ನಮ್ಮ ಬಾಬಾ ನಿಲ್ಲಿಸುವುದಕ್ಕೆ ಒಂದು ದಾರಿಯಾಯಿತು. ಇಲ್ಲಿ ನಾವು 14 ವರ್ಷದಿಂದ ಈ ಒಂದು ಗುರುಪೌರ್ಣಮಿಯನ್ನು ವರ್ಷ ತುಂಬ ಅದ್ದೂರಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಒಂದು 3 ವರ್ಷಗಳಿಂದ ಏನು ಕೋವಿಡ್ ಇತ್ತು ಮತ್ತು ಗ್ರಹಣವೂ ಸಹ ಇತ್ತು ಗುರುಪೌರ್ಣಮಿಯಂದು. ಆದ್ದರಿಂದ ನಾವು ಬೆಳಗ್ಗೆ 9 ಮತ್ತು 11 ಗಂಟೆಗೆ ನಾವು ದೇವಸ್ಥಾನವನ್ನು ಕ್ಲೋಸ್ ಮಾಡುವ ಒಂದು ಪ್ರಸಕ್ತ ಬಂದಿತ್ತು. ಆದರೆ ಈ ವರ್ಷ ನಿಜವಾಗ್ಲೂ ದೇವರು ಕಣ್ ತೆಗೆದಿದ್ದಾರೆ, ಮತ್ತು ಈ ಕೋವಿಡ್ ಏನಿದೆ ಅದು ಒಂದು ಸ್ವಲ್ಪ ಕಡಿಮೆಯೂ ಸಹ ಆಗಿದೆ ನಮ್ಮ ದೇಶದಿಂದ. ಇದು ಹಾಗೆಯೇ ದೇವರು ಈ ದಿನ ತುಂಬ ಅದ್ದೂರಿಯಾಗಿ ನಮ್ಮ ಕೈಯಲ್ಲಿ ನಮ್ಮ ಭಕ್ತಾದಿಗಳ ಕೈಯಲ್ಲಿ ಅವರು ತುಂಬ ಅದ್ದೂರಿಯಾಗಿ ಅವರ ಗುರುಗಳನ್ನು ಮಾಡಿಸ್ಕೊಳ್ತಿದ್ದಾರೆ. ಹಾಗೆಯೇ ಸಾಯಂಕಾಲ ನಾವು ಉತ್ಸವವನ್ನು ಸಹ ಇಟ್ಕೊಂಡಿದ್ವಿ. ನಮ್ಮ ಶಿರಡಿ ಸಾಯಿಬಾಬಾ ಉತ್ಸವನ ಈ ಬಡಾವಣೆಯ ಮುಖ್ಯ ದಾರಿಗಳಲ್ಲಿ ನಾವು ಮೆರವಣಿಗೆಯನ್ನು ಸಹ ಮಾಡಿದ್ವಿ. ಒಂದು ಮಂಗಳವಾದ್ಯ ಸ್ಮರಣಾರ್ಥ ಪ್ರತಿ ಗಣೇಶ ಚತುರ್ಥಿ ಎಂದು ಬಡಮಕ್ಕಳಿಗೆ ಉಚಿತ ಪುಸ್ತಕ ಮತ್ತು ಯಾರಾದರೂ ತುಂಬ ಚೆನ್ನಾಗಿ ಓದಿ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ಈ ಇದರಿಂದ ಸಾಯಿಬಾಬಾ ಉತ್ಸವದಿಂದ ಎಲ್ಲರೂ ಇದು ಮಾಡ್ತಾ ಇದ್ದೀವಿ. ಅವ್ರು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಯಾರು ವಿದ್ಯಾರ್ಥಿಗಳಾಗಿರ್ಬೋದು ಯಾರಾದರೂ ಯಾರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು 12 ಜನ ಇದ್ದೀವಿ, 12 ಜನದಲ್ಲಿ ಯಾರನ್ನ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅಧ್ಯಕ್ಷರಿಗೆ ತಿಳಿಸ್ತೀವಿ. ಓಕೆ, ಅಧ್ಯಕ್ಷರು ಅದ್ರ ಬಗ್ಗೆ ಕ್ರಮ ತಗೊಂಡು ಅದೇನು ಬೇಕಾದ್ರೆ ನಮ್ಮ ಕಡೆ. ಸೊ ಈ ಟ್ರಸ್ಟಿಗೆ ಬಂದರೆ ನೀವು ಮಾಹಿತಿ ಕೊಡ್ತೀರಿ? ದೇವಸ್ಥಾನದಲ್ಲಿ ಯಾರೋ ಒಬ್ಬರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಯಾವಾಗಲೂ, ಮತ್ತೆ ನಾವು ಇಲ್ಲಿನ ನಿವಾಸಿಗಳೇ, ಆದ್ರಿಂದ ನಮ್ಮನ್ನು ಸಹ ಭೇಟಿ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ನಮ್ಮ ಮನೆಗಳು ಸಹ ಇಲ್ಲೇ ಇದೆ, ಆದ್ರಿಂದ ನಮ್ಮನ್ನು ಸಹ ಭೇಟಿ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಏನೆಲ್ಲ ಕೊಡ್ತಾ ಇದ್ದೀರಾ? ವಿದ್ಯಾರ್ಥಿಗಳಿಗೆ ಒಂದು 5 ನೋಟ್ ಪುಸ್ತಕ ಕೊಡ್ತಿದೀವಿ ಎವ್ರಿ ಇಯರ್, ಮತ್ತೆ ಡಿಕ್ಷನರಿ ಕೊಡ್ತಿದೀವಿ, ಆಮೇಲೆ ಜಾಮಿಟ್ರಿ ಬಾಕ್ಸ್, ಒಂದು 5 ಪೆನ್ ಆ ತರ ಕೊಡ್ತೀವಿ. ವಿದ್ಯಾರ್ಥಿಯ ಒಂದು ಅವಶ್ಯಕತೆ ಏನಿದೆ ಅದನ್ನ ಅರ್ಥಕೊಂಡು ಸ್ವಲ್ಪ ಕೊಡ್ತಿದೀವಿ. ಹಾಗೆಯೇ ಯಾರು ತುಂಬಾ ಒಳ್ಳೆ ಇದರಲ್ಲಿ ಉತ್ತೀರ್ಣನಾಗಿರ್ತಾರೆ 10th ಅಲ್ಲಿ ಮತ್ತೆ 2nd ಪಿ ಯು ಅಲ್ಲಿ, ಅವ್ರಿಗೂ ಸಹ ನಾವು ಒಂದು ಕ್ಯಾಶ್ ಮೂಲಕವಾಗಿ ವಿದ್ಯಾರ್ಥಿಗೆ ಒಂದು ಸಹಾಯ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಕ್ಯಾಶ್ ಮೂಲಕವಾಗಿ ಅವ್ರಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
ಇವರೇ ಖಜಾಂಚಿ ಬಹಳ ಕಷ್ಟಪಡ್ತಾರೆ ಹೇಳಿ ಒಂದ್ ಎರಡು ಮಾತು ಹೇಳಿ ಶ್ರೀ ಗುರುಭ್ಯೋ ನಮಃ ನಮ್ಮ ಕಾಶಿ ವಿಶ್ವನಾಥ ಬಡಾವಣೆಯ ಶ್ರೀ ಸಾಯಿ ಮಂದಿರವು 2008 ಇಸ್ವಿಯಲ್ಲಿ ಪ್ರಾರಂಭವಾಗಿ ಅಲ್ಲಿಂದ ತುಂಬ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ಭಕ್ತಾದಿಗಳು ಅವರೇನು ಅಂದ್ಕೊಂಡು ಅವರ ಅಭಿಷ್ಟ ನೆನೆಸ್ಕೊಂಡ್ಬಂದ್ರೆ ಅದು ನೆರವೇರ್ತಾ ಇದೆ ಅಂತ ಸುಮಾರು ಜನ ಭಕ್ತಾದಿಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ ತುಂಬ ನಮ್ಮ ಬಾಬಾ ವಿಗ್ರಹ ಇಲ್ಲಿರೋಷ್ಟು ತುಂಬ ಒಂದು ಒಳ್ಳೆಯ ದೃಷ್ಟಿ ಇದೆ ತುಂಬ ಚೆನ್ನಾಗಿದೆ ಇಲ್ಲಿರೋ ಮೂರ್ತಿ ಅಂತ ಹೇಳ್ಬಿಟ್ಟು ಇಂದ್ರಾಣಗಳ ಎಲ್ಲ ಇನ್ನೊಂದು ಅಲ್ಲಿನವ್ರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಮತ್ತು ಸಂಕಷ್ಟ ಗಣಪತಿ ಪೂಜೆನೂ ಇದೆ ಗುರುಪೂರ್ಣಿಮಾನ ಅದ್ದೂರಿಯಾಗಿ ನಡೀತಾ ಇದೆ ಅವರು ಸುರೇಶನವರು ಖಜಾಂಚಿಯಾಗಿ ಆಮೇಲೆ ರಾಮಲಿಂಗಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ 2008 ಸದಾ ಕಾಲ ಸೇವೆ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ಸದಾಕಾಲ ಯಾಕಂದ್ರೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಸರ್ ಅವ್ರು ಸದಾ ಕಾಲ ಪಾಪ ದುಡಿತಾ ಇದ್ದಾರೆ ಅದನ್ನ ಹೇಳ್ಬೇಕು ನಿಸ್ವಾರ್ಥ ಸೇವೆ ಯಾಕಂದ್ರೆ ಇಬ್ರು ಕಾಶಿ ವಿಶ್ವನಾಥ ಬಡಾವಣೆ ಹೆಸರು ಬಂದ್ರೆ ಶ್ರೀನಿವಾಸ್ ಅಂತ ಇದ್ರು ಅವರೇ ಈ ಹೆಸರು ಬರ ಕಾರಣ ಕಾಶಿ ವಿಶ್ವನಾಥ ಬಡಾವಣೆ ಅಂದ್ಬಿಟ್ಟು ಹೆಸರಿಕ್ಕಿದ್ದೆ ಅವರೇ ಹೌದಾ ಅದು ರೋಡ್ಗಳೆಲ್ಲ ಇವರು ಪ್ಲಾನ್ ಮಾಡಿ ಹೆಸರುಗಳೆಲ್ಲ ಗಿಡಗಳು ಬರೀ ಹೂವುಗಳು ಕಾಶಿ ಹೌದು ನೀಲಾಂಬರ ಎಲ್ಲ ಕೊಟ್ಟು ಆರೋಗ್ಯ ಕೊಟ್ಟು ನಮಗೂ ಇಲ್ಲಿ ಬಂದಿರಬೇಕು ಎಲ್ಲ ಆರೋಗ್ಯ ಇಷ್ಟ ಎಲ್ಲ ಕೊಟ್ಟು ಆ ಬಾಬ ನಿಮ್ಗೆ ಒಳ್ಳೆ ಒಳ್ಳೆ ಅಭಿಪ್ರಾಯ ಅಂತ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಇವ್ರು ಲೇಔಟ್ ಅಲ್ಲಿ ನಾಗರಿಕ ಇತರ ರಕ್ಷಣಾ ಸಂಸ್ಥೆ ಪ್ರೆಸಿಡೆಂಟ್ ಇವರು ಈ ಲೇಔಟ್ ಅಲ್ಲಿ ಏನೇ ತೊಂದರೆ ಇದ್ರು ಹೇಳ್ಬೇಕಂದ್ರೆ ಏನೇ ಒಂದು ತೊಂದರೆ ಆಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಕ್ಕೂ ಮುಂದೆ ಇರ್ತಾರೆ ಕೆಟ್ಟದಕ್ಕೂ ಮುಂದೆ ಇರ್ತಾರೆ ಆಮೇಲೆ ತೊಂದರೆ ಇದೆ ಅಂದ್ರೂ ಮುಂದೆ ಇರ್ತಾರೆ ಏನೇ ಒಂದು ಪರಿಸ್ಥಿತಿ ಆದ್ರೂ ನಾರಾಯಣ ಸ್ವಾಮಿ ಅವರು ಎಲ್ಲಿದ್ದೀರಿ ಅಂದ್ರೆ ನಮ್ಮ ಮುಂದೆ ಮನೆ ಮುಂದೆ ಪ್ರತ್ಯಕ್ಷರಾಗಿರೋ ಕಾರಣ ಅಲ್ಲ ಇವರಿಗೆ ಮುಂದಿನ ಒಂದು ಕೊಟ್ಟು ನಾಳೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ನನ್ನ ಒಂದು ನಮ್ಮ ಎಲ್ಲರ ಲೇಔಟ್ ಅಭಿಪ್ರಾಯದ ಈಡೇರಿಸ್ತಾರೆ ಒಳ್ಳೆಯದು ಥ್ಯಾಂಕ್ ಯು ಥ್ಯಾಂಕ್ ಯು ನಾಲ್ಕು ವರ್ಷದಿಂದ ಇದೆ ಹೌದಾ ಇಲ್ಲ ಅಂದರೆ ಇದೇ ದೇವಸ್ಥಾನ ಓಕೆ ಸುಮಾರು ಹಂಗಂದ್ರೆ ಲಕ್ಷಾಂತರ ಮಂದಿಗೆ ನೀವು ಪ್ರಸಾದ ಮಾಡೋದಕ್ಕೆ ದೇವರಿಗೆ ಈಗ ಏನೆಲ್ಲ ಮಾಡ್ತಾ ಇದ್ದೀರಾ ಈಗ ಇವತ್ತು ಟೊಮೆಟೊ ಬಾತು ಮೊಸರನ್ನ ಹಾಂ ಮೈಸೂರು ಪಾಕು ಹಾಂ ಮತ್ತು ಇದು ಉಪ್ಪಿಟ್ಟು ಗುಂಡಿ ಹಾಂ ಹಾಂ ಮತ್ತು ಪ್ರಸಾದಕ್ಕೆ ಬೇಸಿ ಬಾತು ಹಾಂ ಹಾಂ ಸಜ್ಜಿಗೆ ಸತ್ಯನಾರಾಯಣ ಪೂಜೆ ಹಾಂ ಸತ್ಯನಾರಾಯಣ ಸಾವಿರಾರು ಮಂದಿ ಮಾಡ್ತಾ ಇದ್ದೀರಾ ಹಾಂ ನೋಡ ಹೇಳಿ ಈ ಪಲ್ಲಕ್ಕಿಯನ್ನು ಗುರುವಾರ ಬೆಳಗ್ಗೆ ಸಂಜೆ ಭಕ್ತಾದಿಗಳೆಲ್ಲ ಕಾಶಿ ವಿಶ್ವನಾಥ ಬಡಾವಣೆಯಲ್ಲಿರುವ ಬೀದಿ ಬೀದಿನಲ್ಲೂ ಪ್ರದಕ್ಷಿಣೆ ಮಾಡ್ತಾರೆ ಇವೆ ಪಲ್ಲಕ್ಕಿ ಪಲ್ಲಕ್ಕಿ ಭಕ್ತಾದಿಗಳು ಈ ಪಲ್ಲಕ್ಕಿ ಮುಖಾಂತರ ಈ ಪಲ್ಲಕ್ಕಿ ಮುಖಾಂತರ ಬೀದಿ ಬೀದಿನಲ್ಲೂ ಗುರುವಾರ ದಿನ ಮಾತ್ರ